ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಲ್ಲಿ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘ ಆಯೋಜಿಸಿದ ಆಹಾರ ಪ್ರಶಸ್ತಿ ಸಮಾರಂಭದಲ್ಲಿ ಹೋಟೆಲ್ ರಜಾದ್ರಿ ಪ್ಯಾಲೇಸ್ಗೆ ಉತ್ತಮ ಊಟ ಸಸ್ಯಾಹಾರ ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಸರ್ ಕಿರು ಪರಿಚಯ ಮಾಡಿಕೊಡಿ ಸರ್, ತಾವು ಬೆಳೆದು ಬಂದ ಆದಿ ಮತ್ತೆ ಈ ಹೋಟೆಲ್ ಉದ್ಯಮ ಏನಕ್ಕೆ ಮಾಡಬೇಕು ಅನ್ನಿಸ್ತು ಸರ್? ನಾನು ಬೆಂಗಳೂರಿಗೆ ಬಂದಿದ್ದು 1983 ಸರ್. ನಾನು 96 ತನಕ ನಾನು ವರ್ಕ್ ಲೈನಲ್ಲೇ ಇದ್ದೆ. ಲಾಸ್ಟ್ ಒಂದು 10 ಇಯರ್ಸು ಒಂದು ಒಳ್ಳೆ ಒಂದು ರೆಸ್ಟೋರೆಂಟಲ್ಲಿ ಒಂದು ನಾನು ಬೆಳೆದು ಬಂದೆ. ಆ ಡಿಸಿಪ್ಲಿನೇ ಇವತ್ತು ನನ್ನ ಈ ಒಂದು ಮಟ್ಟಕ್ಕೆ ತರಲಿಕ್ಕೆ ಕಾರಣವಾಗಿದೆ. ನಾನು ಲಾಸ್ಟ್ 10 ಇಯರ್ಸು ಮಾಡಿದಂಥ ಒಂದು ವರ್ಕು, ಒಂದು ಮ್ಯಾನೇಜ್ಮೆಂಟಿಂದ ಹಿಡಿದಾಗಲಿ ಒಂದು ವರ್ಕ್ ಲೈನು, ಅದು ನನ್ನ ಇವತ್ತು ಈ ಡಿಸಿಪ್ಲಿನ್ ಈ ಒಂದು ಎತ್ತರಕ್ಕೆ ತಂದು ನಿಲ್ಲಿಸೋ ಕಾರಣವೇ ಆ ಒಂದು 10 ಇಯರ್ಸ್ ನನ್ನ ಜಾಬ್. ಲಾಸ್ಟ್ ಇಯರ್ 96ಅಲ್ಲಿ ನಾನು ಹೋಟೆಲ್ ಸ್ಟಾರ್ಟ್ ಮಾಡಿದೆ. ಆಮೇಲೆ 98ಅಲ್ಲಿ ನಾನು ಸಿಕ್ಕಿದ ಒಂದು ವಿನಯ ಸಾಗರ್ ಅಂತ ಹೋಟೆಲ್ ಜೆಪಿನಾಥಲ್ಲಿ ಸ್ಟಾರ್ಟ್ ಮಾಡಿದೆ. ಅದು ನನ್ನ ಒಂದು ಪಾಲುದಾರರಿಗೆ ನಾನು ಅದನ್ನು ಬಿಟ್ಟುಬಿಟ್ಟು 2002ನಲ್ಲಿ ನಾನು ನ್ಯೂ ಶಾಂತಿ ಉಪಾರ ಹೋಟೆಲ್ ಅಂತ ಜಯನಗರ 4th T Block ಮಾಡಿದೆ. ಅಲ್ಲಿಂದ ನಾನು ದಿನ ದಿನ ನನ್ನ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗ್ತಾ ಬಂತು, ನಾವು ಏಳಿಗೆ ಆಗ್ತಾ ಬಂತು. 2005ನಲ್ಲಿ ದೇ ಜಯನಗರ 6th Block ಯಡೂರ್ ಲೇಕ್ ಪಕ್ಕದಲ್ಲಿ ಒಂದು ನ್ಯೂ ಶಾಂತಿ ಉಪಾರ ಅಂತ ಹೋಟೆಲ್ ಮಾಡಿದೆ. ಅದು ಕಾರಣಾಂತರದಿಂದ ನಾನು 3 ವರ್ಷ ರನ್ ಮಾಡಿ ಬೇರೆಯವರಿಗೆ ಡಿಸ್ಪ್ಯಾಚ್ ಮಾಡಿದೆ. ಮತ್ತು ಸ್ವಲ್ಪ ದಿನ ಹೋಟೆಲ್ ಬೇಡ, ಒಂದೇ ಹೋಟೆಲ್ ಸಾಕು ಅನ್ನೋದು ರೀತಿಯಲ್ಲಿ ನಾನಿದ್ದೆ. ಆಮೇಲೆ ಏನು ಬೇರೆ ಒಂದು ಒಳ್ಳೊಳ್ಳೆ ಜನಗಳು ನೀವು ಇನ್ನೊಂದು ಮಾಡಬೇಕು ಮಾಡಬೇಕು ಅಂದಾಗ ಜಯನಗರ 7th Block ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದೆ, ರಜತಾದ್ರಿ ಫುಡ್ ಫೋರ್ಟ್ ಅಂತ. ಅದು ಮಾಡಿದವರು ಅದು ಒಳ್ಳೆ ಜನಗಳಿಗೆ ಭಾಳ ಒಂದು ಮೆಚ್ಚುಗೆ ಆಯಿತು, ಒಳ್ಳೆಯ ರೆಸ್ಪಾನ್ಸ್ ಬಂತು ನನಗೆ. ನಾನು 2 ವರ್ಷ ಅದರಲ್ಲಿ ಬೆಳೆದಿದ್ದೇನೆ. ಮತ್ತು ಪುನಃ ನನಗೆ ಹೋಟೆಲ್ ಬೇಡ ಬೇಡ ಅಂದ್ರೂ ಈ ಕೆಲವೊಂದು ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ, ನಾನು ಹೋಟೆಲ್ ಈ ಥರ ಸಿಸ್ಟಮ್ನಲ್ಲೇ ನಡೆಸ್ತೇನೆ ಅನ್ನೋದಕ್ಕೋಸ್ಕರ ನನಗೆ ಇನ್ನೊಂದು ಜಾಗ ಈ ಉತ್ತರಳ್ಳಿ ಜಾಗ ತೋರಿಸಿದರು. ನಾನು ಹೆಚ್ಚುವಲ್ಲಿ ಬೇಡ ಅಂತ ಬಂದವಾಗ ಉತ್ತರಳ್ಳಿ ಜಾಗ ಆಯ್ತು ನನಗೆ. ಲಾಸ್ಟ್ ಇದು ಈ ಜಾಗದಲ್ಲಿ ಏನು ಮಾಡ್ಬೋದು ಅಂತ ತಿಳ್ಕೊಂಡಾಗ ಒಂದು ನನಗೆ ಪಾರ್ಟಿ ಹಾಲ್ ಮಾಡಬೇಕು ಅನ್ನೋದೊಂದು ಭಾಳ ಆಸೆ ಇತ್ತು. ಪಾರ್ಟಿ ಹಾಲು ಒಂದು ಫೈನ್ ಡೈನ್ ರೆಸ್ಟೋರೆಂಟು, ಹಾಗೆ ಚಿಕ್ಕ ಒಂದು 12 ರೂಮ್ಸ್ ಒಂದು ಲಾಡ್ಜಿಂಗು ಮಾಡಿದ್ದೀನಿ ಈ ಜಾಗದಲ್ಲಿ ಮಾಡಿ. ಇದರಲ್ಲಿ ಹೊಸ ಒಂದು ಥರ ನಾನು ಹೋಟೆಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ. ಅದು ಚಿಕ್ಕದು ಮೊದಲು ಮಾಡಿದೆ, ಎರಡನೇದು ಒಂದು ಮಾಡಿದೆ, ಅದು ಎರಡಕ್ಕಿಂತ ಇದು ಉತ್ತಮವಾಗಿ ಮಾಡಬೇಕು ಅನ್ನೋದು ರೀತಿಯಲ್ಲಿ ನನ್ನ ತಲೆಯಲ್ಲಿತ್ತು. ಆ ಡಿಸಿಪ್ಲಿನನ್ನು ನಾನು ತುಂಬ ಇದಾಗಿ ಬೆಳೆಸ್ಕೊಂತ ಬಂದೆ. ನಮ್ಮ ಹುಡುಗರು ಅದೇ ಥರ ನನಗೆ ಮ್ಯಾನೇಜ್ಮೆಂಟ್ ಸ್ಟಾಫ್ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇಟ್ಸ್ ವೆರಿ ಗುಡ್. ಅದರಲ್ಲಿ ಒಂದು 2-3 ಜನ ಭಾಳ ನಮಗೆ ಇಂಪಾರ್ಟೆಂಟ್ ಆಗಿದ್ದಾರೆ. ದಿಸ್ ಮಂಜುನಾಥ್ ಆ್ಯಂಡ್ ಭಾಸ್ಕರು ಮತ್ತು ರಂಜಿತ್ ಇವರೆಲ್ಲ ಕೆರೆಲ್ಲ ಭಾಳ ನನಗೆ ಇದಾಗಿದ್ದಾರೆ. ದಿಸ್ ವೆರಿ ಗುಡ್. ನನಗೆ ಸಪೋರ್ಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಸಪೋರ್ಟು ನನಗೆ ಬೇಕಾಗತ್ತೆ. ಅವರಿದ್ರೇ ನಾವು ಸಂಸ್ಥೆಗಳನ್ನು ಬೆಳೆಸ್ಲಿಕ್ಕಾಗತ್ತೆ. ನಾವು ಅವ್ರಿಗೆ ಅದೇ ಥರ ಸಪೋರ್ಟ್ ಕೊಡಬೇಕಾಗತ್ತೆ. ಅವ್ರು ಏನೇ ನನಗೆ ಇವತ್ತಿನ ದಿನ ಕೇಳಿದ್ರು ನಾನು ಇಲ್ಲ ಅಂತ ಹೇಳಿಲ್ಲ. ಇಂಥ ತರಬೇಕು ಇಂಥದ್ದು ಮಾಡಬೇಕಂದ್ರೆ ನಾನು ಇಮಿಡಿಯೇಟ್ಲಾಗಿ, ಮತ್ತು ನಾನು ಪ್ರತಿ ವಾರ ನಾನು ಬ್ರೀಫಿಂಗ್ ತೊಗೊಳ್ತಾ ಇದ್ದೆ. ನಮ್ಮ ಸ್ಟಾಪ್ ಮ್ಯಾನೇಜ್ಮೆಂಟ್ ಬ್ರೀಫಿಂಗ್ ತೊಗೊಳ್ತಾ ಇದ್ದೆ ವೀಕ್ಲಿ ಒನ್ ಟೈಮ್, ಮಂತ್ಲಿ ಒನ್ ಟೈಮು ನಾನು ಜನರಲ್ ಬಾಡಿ ಅಂತ ಓವರಾಲ್ ಆಗಿ ಒಂದು ಸ್ಟಾಪ್ ಮೀಟಿಂಗ್ ಇಟ್ಕೊಳ್ತೇನೆ. ಆಗ ನಮ್ಮ ವರ್ಕರ್ಸ್ ಕಷ್ಟ ವಿಚಾರಗಳನ್ನು ತಿಳ್ಕೊಳ್ತೀವಿ, ಕೆಲವೊಂದು ಅವ್ರದ್ದು ಡಿಮ್ಯಾಂಡ್ಗಳನ್ನು ತಿಳ್ಕೊಂಡಿರ್ತೀವಿ. ಅದನ್ನೆಲ್ಲ ತಿಳ್ಕೊಂಡಾಗ ಏನಾಗುತ್ತೆ, ಇಲ್ಲ ಒಂದು ಸಿಸ್ಟಮೆಟಿಕ್ ಬೆಳ್ಕೊತಾ ಹೋಗ್ತದೆ. ಅದು ನನಗೆ ಭಾಳ ಇಂಪಾರ್ಟೆಂಟ್ ಆಯಿತು. ಅದೇ ಥರ ನಮ್ಮ ಸ್ಟಾಫು ಸಪೋರ್ಟ್ ಕೊಡ್ತಾ ಇದ್ದಾರೆ, ಆದ್ದರಿಂದ ಈ ಸಂಸ್ಥೆ ಬೆಳೀತಾ ಇದೆ ಅಷ್ಟೇ. ಉತ್ತಮ ಒಂದು BBHA ತಮ್ಮ ಅಂದರೆ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ತಮಗೆ ಒಂದು ಉತ್ತಮ ವೆಜ್ ರೆಸ್ಟೋರೆಂಟ್ ಅಂತ ಒಂದು ಅವಾರ್ಡ್ ಸಿಕ್ಕಿರೋದು ಬಹಳ ಸಂತೋಷವಾಗಿದೆ. ಇದು ಅವಾರ್ಡ್ ತಗೊಂಡು ಹೋಗ್ಬೇಕಾದ್ರೆ ತಮಗೆ ಮಾನದಂಡ ಮೀನ್ಸ್ ಏನು, ತಾವು ಏನು ನೋಡಿ ಒಂದು ಅವಾರ್ಡ್ ಸಿಕ್ಕಿದೆ ಸರ್ ತಮಗೆ? ಒಂದು ಮೊದಲನೇದಾಗಿ ನಮ್ಮ ಹೋಟೆಲ್ ಈ ಒಂದು ಜಾಗದಲ್ಲಿ ಮಾಡಬೇಕಿದ್ರು ನಾವು ತುಂಬ ಯೋಚನೆ ಮಾಡಿದ್ದೀವಿ. ಇಂಥ ಒಂದು ಜಾಗದಲ್ಲಿ ನಾವು ಮಾಡಿ ಒಳ್ಳೆ ಒಂದು ಹೋಟೆಲ್ ಮಾಡಬೇಕನ್ನೋದು ನನ್ನ ಆಸೆ ಇತ್ತು. ಒಂದು ಪಾರ್ಟಿ ಹಾಲು ಮಾಡಬೇಕು, ಇನ್ನೊಂದಾಗಿ ನಾನು ಒಂದು ಒಳ್ಳೆ ಫೈನ್ ಡೈನ್ ರೆಸ್ಟೋರೆಂಟ್ ಮಾಡಬೇಕು ಅಂತ. ಬಟ್ ನಮ್ಮ ನನಗೆ ಜೊತೆಯಲ್ಲಿ ಒಬ್ಬರು ಪಾರ್ಟ್ನರು ಇದ್ದಾರೆ ಶಂಕರ್ ಕುಂದಾರ್ ಅಂತ, ಅವರು ನನಗೆ ಒಳ್ಳೆ ರೀತಿಯಿಂದ ಸಹಕರಿಸಿದ್ದಾರೆ. ಮತ್ತು ನನ್ನ ಟೀಮ್ ವರ್ಕು, ನನ್ನ ಒಂದು ಮ್ಯಾನೇಜ್ಮೆಂಟ್ ಸ್ಟಾಫಿಂದ ಹಿಡಿದು, ಮತ್ತು ನನ್ನದೊಂದು ವಿಶೇಷ ಏನಂದರೆ ನನಗೆ ಒಬ್ಬ ನಮ್ಮ ಸ್ಟಾಫು ಇದೇ ಥರ ಇರಬೇಕು, ಡ್ರೆಸ್ ಕೋಡಿಂದ ಹಿಡಿದು ಡಿಸಿಪ್ಲಿನಿಂದ ಹಿಡಿದು ನಮ್ಮ ಕಸ್ಟಮರ್ನ ವೆಲ್ಕಮ್ ಮಾಡಿ ತಗೊಂಡು ಟೇಬಲ್ ಹತ್ರ ಕರ್ಕೊಂಡು ಕೂರಿಸೋ ತನಕ ಆ ಒಂದು ಡಿಸಿಪ್ಲಿನ್ ನಮ್ಮಲ್ಲಿ ಬೆಳೆಸ್ಕೊಬಂದಿದ್ದೀವಿ. ಅದು ಭಾಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ನಮ್ಮ ಫುಡ್ ಕ್ವಾಲಿಟಿ ಬಗ್ಗೆ ತುಂಬ ಒಳ್ಳೆ ರೇಟಿಂಗ್ ಕೊಡ್ತಾ ಇದ್ದಾರೆ ಕಸ್ಟಮರ್ಸು. ಮತ್ತು ಕ್ವಾಲಿಟಿ ಬಗ್ಗೆ ಆಗಲಿ, ನಮ್ಮ ಆಂಬ್ಯುಲೆನ್ಸು, ನಮ್ಮ ಆರ್ಕಿಟೆಕ್ಟು ಅದರ ಲಕ್ಷ್ಮೀಶ್ ಅವರಿಗೂ ಇದನ್ನು ಅದು ಅವರಿಗೂ ಸೇರುತ್ತೆ.
ಯಾಕಂದರೆ ಒಂದು ಒಳ್ಳೆಯ ಆ್ಯಂಬಿಯನ್ಸ್ ತರಬೇಕಿದ್ರೆ ಅವ್ರದ್ದು ಒಂದಿದೆ, ಆಮೇಲೆ ನಮ್ಮ ಪ್ರಯತ್ನ ಇರ್ತದೆ. ನಮ್ಮ ಪ್ರಯತ್ನ ನಾವು ನಮ್ಮ ಸ್ಟಾಫಿಗೆ ನಾವು ಸಪೋರ್ಟ್ ಕೊಟ್ಟಾಗ ಸ್ಟಾಫ್ನವರು ಅದನ್ನು ಬೆಳೆಸ್ಕೊಂಡು ಬರ್ತಾರೆ. ಆ ಒಂದು ಡಿಸಿಪ್ಲಿನ್ ಆಗಲಿ, ಫುಡ್ ಸರ್ವ್ ಮಾಡೋದಿಂದ ಹಿಡಿದು ಕಸ್ಟಮರ್ನ ಅಟೆಂಡ್ ಮಾಡೋದಿಂದ ಹಿಡಿದು ನಮ್ಮ ವೆಲ್ಕಮ್ ಮಾಡೋದು ಎಲ್ಲದೂ ನಮ್ಮದು ಕಸ್ಟಮರ್ ತುಂಬ ಲೈಕ್ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಗೆ ಒಳ್ಳೆ ರೇಟಿಂಗ್ ಕೊಡ್ತಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ತನಕ. ಮತ್ತು ನನ್ನೊಂದು ಸಿಸ್ಟಮ್ ಇಟ್ಟು ನಮ್ಮ ಹುಡುಗರು ಇದೇ ರೀತಿ ಇರಬೇಕು, ನಮಗೆ ಬಿಸ್ನೆಸ್ಸು ಅಪ್ ಡೌನ್ ಇದ್ದೇ ಇರ್ತದೆ ಪ್ರತಿಯೊಂದು ಜಾಗದಲ್ಲಿ, ಹೇಗೆ ಇದ್ರೂ ನಮ್ಮ ಸರ್ವಿಸ್ ಇದೇ ಥರ ಕೊಡಬೇಕು ಅನ್ನೋದೊಂದು ಇದೇ ಇರ್ತದೆ. ಅದು ಭಾಳ ನಂದು ಸಿನ್ಸರಿಟಿ ಮೊದಲಿಂದನು. ಎಷ್ಟು ವರ್ಷದ ಅನುಭವ ಇದೆ ಸರ್? ನಾನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾನು 35 ವರ್ಷ ನನ್ನ ಅನುಭವ ಇದೆ ಸರ್. ತುಂಬಾ ಕಷ್ಟ ಇದೆ. ಇವತ್ತು ಒಂದ್ ದಿವಸ ಹೋಟೆಲ್ ಅಲ್ಲಿ ನಡೆಸೋದು ನಾವೆಲ್ಲ ವರ್ಕ್ ಮಾಡೋದಕ್ಕೂ ಇವತ್ತು ಅಜಾಗಜಾಂತರ ಡಿಫ್ರೆನ್ಸು, ಅಷ್ಟೊಂದು ಡಿಫ್ರೆನ್ಸ್ ಇದೆ. ಬಟ್ ತುಂಬಾ ಕಷ್ಟ ಇದೆ. ಇವತ್ತು ನೀವು ಹೇಳಿದಾಗ ಅಷ್ಟು ಪಾಯಿಂಟು ಬಹಳ ಕಷ್ಟ ಇದೆ. ಅದರಲ್ಲಿ ಲೇಬರ್ದು ತುಂಬ ಈ ಸರಿ ಈಗಾಗ ತುಂಬ ಪ್ರಾಬ್ಲಮ್ ಇದೆ. ಬಟ್ ಏನು, ನಮಗೆ ತಾಳ್ಮೆ ಅನ್ನೋದು ನಮ್ಮ ಹತ್ರ ಇರಬೇಕು, ಅದನ್ನು ಬ್ಯಾಲೆನ್ಸ್ ಮಾಡೋ ರೀತಿ ನಮ್ಗೆ ಗೊತ್ತಿರಬೇಕು. ಇವತ್ತು 100 ಜನ 100 ಥರ ಹೇಳಿದ ತಕ್ಷಣ ನಾವು ಅದನ್ನು ಟೆನ್ಷನ್ ತಗೊಳ್ಳೋದೆ, ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅದು ಸರಿಯ ತಪ್ಪು ಅಂತ ತಿಳಿದು ನಾವು ಆಮೇಲೆ ನಿಧಾನ ಮಾತಾಡೋದು ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿದ ತಕ್ಷಣ ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡ್ರೆ ಅದು ಯಾವುದೂ ನಡೆಯೋದಿಲ್ಲ, ನಮ್ಮ ಸಂಸ್ಥೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅದು ಬೇಗ ಬ್ರೇಕ್ ಆಗುತ್ತೆ. ನಮಗೆ ತಾಳ್ಮೆ ಜಾಸ್ತಿ ಇರೋದ್ರಿಂದ ಈ ಸಂಸ್ಥೆಗಳನ್ನು ನಾವು ಈ ರೀತಿ ಒಂದು ಮಟ್ಟಕ್ಕೆ ಬೆಳೆಸ್ಕೊಬಂದಿದ್ದೀವಿ. ಒಟ್ಟು ನನಗೆ ಇದೆಲ್ಲದಕ್ಕೂ ನನ್ನ ಪಾರ್ಟ್ನರ್ ಆದಂಥ ಶಂಕರ್ ಕುಂದರ್ ಅವರು ನಾನು ಏನೇ ಮಾಡಿದ್ರು ಅದಕ್ಕೆ ನಂದು ಅವಳಿಗೆ ಅವ್ರ ಒಳ್ಳೆ ನಂಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನನ್ನ ಪಾರ್ಟ್ನರು ನನ್ನ ಹತ್ರ ಚೆನ್ನಾಗಿದ್ದರೂ ಮಾತ್ರ, ಅಂದರೆ 2 ಹೋಟೆಲಲ್ಲಿ ಪಾರ್ಟ್ನರ್ಸ್ ಇದ್ದಾರೆ, ಅವ್ರ ಪಾರ್ಟ್ನರ್ ನನ್ನ ಹತ್ರ ಚೆನ್ನಾಗಿದ್ದರೆ ಮಾತ್ರ ನನಗೆ ಸಂಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗತ್ತೆ, ಅಥವಾ ನಾನು ಏನೇ ಡಿಸಿಷನ್ ತೊಗೊಂಡ್ರು ಅದು ಸರಿ ಅಮ್ಮ ಪರವಾಗಿಲ್ಲ ಅನ್ನೋದು ಅವ್ರ ಒಪಿನಿಯನ್ ಬೇಕಾಗತ್ತೆ. ಈ ಪಾರ್ಟ್ನರ್ಸಲ್ಲಿ ಚೆನ್ನಾಗಿಲ್ಲ ಅಂದಾಗ ಏನು ಮಾಡಲಿಕ್ಕೆ ಆಗೋದಿಲ್ಲ, ಹೋಟೆಲ್ ಬೆಳೀಲಿಕ್ಕೂ ಆಗೋದಿಲ್ಲ, ಈ ಡಿಸಿಪ್ಲಿನ್ ತರಲಿಕ್ಕೂ ಆಗೋದಿಲ್ಲ. ಅವ್ರು ನನಗೆ ಸಪೋರ್ಟ್ ಮಾಡಿದ್ರಿಂದ ನನ್ನದೇ ಆದಂಥ ನನ್ನ ರೀತಿಯಲ್ಲಿ ನಾನು ಬೆಳೆಸ್ಕೊಂತ ಬಂದೆ ಸರ್. ದಿಸ್ ವೆರಿ ಗುಡ್ ಪಾರ್ಟ್ನರ್ಸ್ ನನಗೆ.